ನಾವು ಬರ್ತಿದ್ದಾಗೆ ನಮಗೆ ಬಾಗಿಲು ತೆಗೆದು ತೋರಿಸಿದ ರಾಜ ಮರ್ಯಾದೆಯಿಂದ ನಮಗೂ ಸ್ವಲ್ಪ ಮರ್ಯಾದೆ ಇದೆ ಅಂತ ನೆನಪಾಯ್ತು. ಇಲ್ಲಿ ಪಬ್ ಇರೋದ್ರಿಂದ ಸಂಜೆ ಆದ್ಮೇಲೆ ಜನ ಪಬ್ಗೆ ಬರ್ತಾರೆ. ನಾವು ಬರ್ತಿದ್ದಾಗೆ ನಮ್ಮ ಮುಖ ನೋಡಿ ಅವ್ರಿಗೆ ಗೊತ್ತಾಯ್ತೋ ಏನೋ ಇವ್ರು ಬೆಳ್ಳೆಂಡಗಳು ಅಂತ. ಅದಕ್ಕೆ ನಾವು ಕೇಳೋ ಮುಂಚೆನೆ ಪಬ್ ಮೇಲಿದೆ ಅಂತ ಅವರೇ ಕೈ ತೋರಿಸಿದ್ರು. ಆ ಹಸಿರು ತರಕಾರಿಗಳಿಂದ ಮಾಡಿದ ಅಲಂಕಾರ ನಮಗೆ ಇನ್ನಷ್ಟು ಊಟದ ರುಚಿಯನ್ನು ಹೆಚ್ಚಿಸ್ತಿದ್ವು. ಅಡುಗೆ ಜೊತೆ ಕಲೆ ಸೇರಿದ್ರೆ ಕಣ್ರಿ ಆ ನಿಜವಾದ ಊಟದ ಸವಿಯನ್ನು ಅನುಭವಿಸೋಕೆ ಸಾಧ್ಯ ಆಗೋದು. ಬಂಧುಗಳೇ, ನಮ್ಮ ಸಿನಿಮಾಗೆ ಒಂದು ಪಬ್ ಮತ್ತು 3-star ಹೋಟೆಲ್ ಅವಶ್ಯಕತೆ ಇತ್ತು. ಹಾಸನದಲ್ಲೇ ಶೂಟಿಂಗ್ ನಡೀತಿದ್ದರಿಂದ ನಮ್ಮ ಬಾಮೈದ ಸ್ವಾಮಿ ಕಾರ್ಯದ ಜೊತೆ ಸ್ವಕಾರ್ಯನೂ ಆಗುವಾಗಲಿ ಅಂತ ಹಾಸನದಲ್ಲಿರೋ ಆರ್ಯ ಮೆನ್ಷನ್ ಹೋಟೆಲ್ಗೆ ಕರ್ಕೊಂಡು ಬಂದ. ಈ ಹೋಟೆಲ್ ಬಗ್ಗೆ ನಾನು ಕೇಳಿದ್ದೆ, ಆದರೆ ನೋಡಿರಲಿಲ್ಲ. ಒಳ್ಳೆ ವೈಟ್ ಹೌಸ್ ಥರ ಐತಲೋ ಅಲ್ವಾ? ಸಖತ ಮಾಡೋರು ಮಾತ್ರ ಸಿಂಧಿ ಆಗೈತೆ. ಇವತ್ತು ನನಗೆ ಮೊನ್ನೆ ಕರ್ಕೊಂಡೋಗಿ ಇಡ್ಲಿ ಫುಟ್ಪಾತಲ್ಲಿ ತಿನ್ಸಿದ್ರಿ, ನನಗೆ 3-star ಹೋಟ್ಲಲ್ಲೇ ಬೇಕು. ನನಗಿಲ್ಲ, ನನಗೆ ಜಾಸ್ತಿ ದುಡ್ಡು ಖರ್ಚು ಮಾಡಬೇಕು, ಹಂಗಾದ್ರೆ ನನಗೆ ಊಟ ಹೊಟ್ಟೆಗೆ ಸೇರೋದಿಲ್ಲ ಅಂತಿದ್ದ. ನಾವು ಬರ್ತಿದ್ದಾಗೆ ನಮಗೆ ಬಾಗಿಲು ತೆಗೆದು ತೋರಿಸಿದ ರಾಜ ಮರ್ಯಾದೆಯಿಂದ ನಮಗೂ ಸ್ವಲ್ಪ ಮರ್ಯಾದೆ ಇದೆ ಅಂತ ನೆನಪಾಯ್ತು. ಇರಲಿ, ಇಲ್ಲಿ ಪಬ್ ಇರೋದ್ರಿಂದ ಸಂಜೆ ಆದಮೇಲೆ ಜನ ಪಬ್ಗೆ ಬರ್ತಾರೆ. ನಾವು ಬರ್ತಿದ್ದಾಗೆ ನಮ್ಮ ಮುಖ ನೋಡಿ ಅವ್ರಿಗೆ ಗೊತ್ತಾಯ್ತೋ ಏನೋ ಇವ್ರು ಬೆಳ್ಳೆಂಡಗಳು ಅಂತ. ಅದಕ್ಕೆ ನಾವು ಕೇಳೋ ಮುಂಚೆನೆ ಪಬ್ ಮೇಲಿದೆ ಅಂತ ಅವರೇ ಕೈ ತೋರಿಸಿದ್ರು. ಲಿಫ್ಟಿಂದ ಹೊರಗೆ ಬಂದ ತಕ್ಷಣ ಇಂದ್ರಲೋಕಕ್ಕೆ ಪಾದಾರ್ಪಣೆ ಮಾಡಿದಂತೆ ಭಾಸ ಆಯ್ತು. ಬಣ್ಣ ಬಣ್ಣದ ಲೈಟ್ಗಳಿಂದ ಕಂಗೊಳಿಸ್ತಿದ್ದ ಆ ಲೈಟ್ಗಳನ್ನ ನೋಡಿ ಕುಣಿಯೋಕ್ ಬರದೇ ಇದ್ರು ಕೈ ಕಾಲುಗಳು ನೃತ್ಯ ಮಾಡಕ್ಕೆ ಶುರು ಮಾಡಿದ್ವು. ಆಮೇಲೆ ಆ ಪಬ್ಬಲ್ಲೇ ಒಂದು ಮೂಲೆಯಲ್ಲಿ ಒಂದು ಹೈಯೆಸ್ಟ್ ಪಾಯಿಂಟ್ ಅಂತ ಇದೆ, ಅಲ್ಲಿ ನಿಂತ್ ನೋಡಿದ್ರೆ ಇಡೀ ಹಾಸನನೇ ಕಾಣುತ್ತೆ. ಹೈ ಪಾಯಿಂಟ್ ಇಂದ ನಂತರ ಒಳಗೆ ಬಂದ್ವಿ. ನೋಡಕ್ಕೆ ಬಂದವನಿಗೆ ಲಗ್ನ ಮಾಡಿದ್ರು ಅನ್ನೋ ಹಾಗೆ ನಮ್ಮ ಬಾಮೈದ ಪಬ್ನಲ್ಲಿ ಸೇವನೆ ಮತ್ತೆ ಊಟ ಮಾಡೋಕೆ ಹಾಕಿದ್ದ ಸಕಲ ಸಿದ್ಧತೆಗಳು ಯಶಸ್ವಿ ಆಗಂಗೆ ಕಾಣಿಸ್ತಾ ಇದ್ವು. ಕೊನೆಗೂ ಸಕಲ ಮರ್ಯಾದೆಗಳೊಂದಿಗೆ ನಮ್ಮನ್ನ ಕೂರಿಸಿ ನಿಮ್ಗೆ ಏನ್ ಬೇಕು ಅಂತ ಕೇಳಿದ್ರು. ನಾವು ಯಾವಾಗ್ಲೂ ಕೇಳೋ ತರ ನಿಮ್ಮ ಹತ್ರ ಏನಿದೆ ಅಂತ ಕೇಳಿದ್ವಿ. ಅವರು ಕಂಪ್ಯೂಟರ್ ಬಿಲ್ಲು ಟಪಟಪಟಪಟಪ ಅಂತ ಬಂದ ರೀತಿ ಒಂದು 20-30 ಸ್ವದೇಶಿ ಪಾಶ್ಚಾತ್ಯ ಡಿಶ್ ಗಳನ್ನ ಹೇಳಿದ್ರು. 2 ಡಿಶ್ ಹೇಳಿದ ತಕ್ಷಣ ಅದರಿಂದ ಏನ್ ಹೇಳಿದ್ರು ಅಂತ ಮರ್ತೋಗ್ತಿದ್ದ ನಮ್ಗೆ ಉಳಿದಿದ್ದು ಒಂದೇ ಉತ್ತರ, ನಿಮ್ಮ ಹತ್ರ ಯಾವ್ದು ಬೆಸ್ಟ್ ಇದೆ ಅದನ್ನ ತಗೊಂಬನ್ನಿ ಅಂತ. ನಮಗೆ ಡಿಶ್ಗಳ ಬಗ್ಗೆ ಗೊತ್ತಿಲ್ಲ ಅಂದಾಗ ಅವಾಗವಾಗ ಮರ್ಯಾದೆ ಉಳಿಸಕ್ಕೆ ಅಂತ ಇರೋದು ಒಂದೇ ಒಂದು ಉತ್ತರ ಅಂದ್ರೆ ಇದು. ಎಲ್ಲ ಸರಿ ಹೋಯ್ತು. ಆಮೇಲೆ ಇದು ಒಂದು ಪದನ ಅವರು ನಮ್ಮ ಹತ್ರ ಕೇಳಬಾರ್ದಾಗಿತ್ತು. ತಗೊಳ್ತೀರಾ ಅಂದ್ಬಿಟ್ರು. ಅಯ್ಯಯ್ಯೋ, ಅಲ್ಲಿಗೆ ಮುಗ್ದೋಯ್ತು ನೋಡಿ. ಅಲ್ಲಿವರೆಗೂ ನಮ್ಮ ಕಂಟ್ರೋಲ್ ಅಲ್ಲಿ ನಾವು ಇದ್ವಿ. ಇನ್ನು ಮುಂದೆ ನಮ್ಮ ಮಾತನ್ನ ನಾವೇ ಕೇಳ್ದಂಗೆ ಆಗೋದು. ನಾನು ಇದನ್ನ ಇಂದ್ರಲೋಕ ಅಂತ ಸುಮ್ಮನೆ ಹೇಳಿಲ್ಲ. ಗಂಡು ಮಕ್ಕಳಿಗೆ ಬೇಕಾದಂತ ಎಲ್ಲಾ ಅನುಕೂಲಗಳು, ಅವ್ರ ರಿಲ್ಯಾಕ್ಸೇಷನ್ ಆಗಿರ್ಬೋದು, ಅವ್ರ ದುಃಖ ತೀರ್ಸ್ಕೊಳಕಾಗಿರ್ಬೋದು, ಇಲ್ಲ ಎಂಜಾಯ್ಮೆಂಟು, ಕ್ರಿಕೆಟು, ಡ್ಯಾನ್ಸು ಲೈಟಾಗಿ ತಗೊಳ್ತಾ ಇದ್ರೆ ಸ್ವರ್ಗದಲ್ಲಿ ಇರತಕ್ಕಂಥ ಅನುಭವ. ಅದಕ್ಕೆ ನಾನು ಇದನ್ನ ಹೇಳಿದ್ದು ಗಂಡು ಮಕ್ಕಳ ಇಂದ್ರಲೋಕ ಇದು ಅಂತ. ನಮಗೂ ಕೂಡ ಅಲ್ಲೇ ನಮ್ಮ ಕೆಲವು ವೀಕ್ಷಕ ಪ್ರಭುಗಳು ನಮ್ಗೆ ಸಿಕ್ಕಿದ್ರು. ಅವ್ರನ್ನ ಮಾತಾಡಿಸಿ ನಂಗೆ ತುಂಬಾ ಸಂತೋಷ ಆಯ್ತು. ಆಮೇಲೆ ಇವನು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಕೃಷ್ಣ ಅಂತ. ಸವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ನಿಮ್ಗೆ ನೋಡ್ದಂಗೆ ಅನಿಸ್ತಾ ಇರುತ್ತೆ, ಆದ್ರೆ ಇವನಿಗೆ ಯಾವುದೇ ರೀತಿ ದುರಭ್ಯಾಸಗಳು ಇಲ್ಲ ಅಂತ ನೀವು ತಿಳ್ಕೊಬಹುದು. ನಮ್ಮ ಪಾರ್ಟಿ ಸ್ಟಾರ್ಟ್ ಆಗಿದ್ದು 2 ಪೆಗ್ಗು ಮತ್ತೆ ಪುಕ್ಷಟ್ಟೆ ಕಡಲೆ ಬೀಜಗಳಿಂದ. ಆಮೇಲೆ ಬಂತು ನೋಡಿ ಪ್ರಾನ್ಸ್ ತವಾ ಫ್ರೈ. ಆಹ್, ಅದ್ರ ರುಚಿ ಅಂತಿಂತದಲ್ಲ, ಅದನ್ನ ಅನುಭವಿಸ್ತವನಿಗೆ ಗೊತ್ತು. ಬಲ್ಲವನೇ ಬಲ್ಲ, ಬೆಲ್ಲದ ರುಚಿಯ ಅಂದಾಗೆ. ಇನ್ನೊಂದು ಖುಷಿ ಅಂದ್ರೆ ನಮ್ಗೆ ಡಿಶ್ ಕೊಟ್ಟ ಮೇಲೂ ನಮ್ಮ ಮುಂದೆನೆ ನಿಂತು ನಮ್ಗೆ ಸಪ್ಲೈ ಮಾಡಿದವರು ನಮ್ಮ ಎಕ್ಸ್ಪ್ರೆಷನ್ನ ನೋಡಿ ಅವ್ರ ರಿವ್ಯೂ ಕೇಳಿ ನಮ್ಗಿಂತ ಹೆಚ್ಚಿಗೆ ಎಂಜಾಯ್ ಮಾಡ್ತಾ ಇದ್ರು. ಅದನ್ನ ನೋಡಿ ಇನ್ನೂ ಖುಷಿ ಆಗೋಯ್ತು. ಆಮೇಲೆ ವೆಜಿಟೇರಿಯನ್ ಏನು ನೀವು ತಿನ್ನಲ್ವ ಅನ್ಬೇಡಿ, ಗೋಬಿ ಮಂಚೂರಿ ಬಂದಿತ್ತು. ಆಹಾ, ಅದನ್ನು ತಿಂದರೆ ಒನ್ ಆಫ್ ದ ಬೆಸ್ಟ್ ಗೋಬಿ ಮಂಚೂರಿ ನಾವು ಅಲ್ಲಿ ತಿಂದಿದ್ದು ಅವತ್ತು. ಅದಾದಮೇಲೆ ಸ್ಪೆಷಲ್ ಚಿಕನ್ ಅಂತ ತಂದು ಉಣಬಡಿಸಿದ್ರು. ಒಂದೊಂದು ಡಿಶ್ಗೂ ಒಂದೊಂದು ವಿಭಿನ್ನ ರುಚಿ, ಅದನ್ನು ಅನುಭವಿಸೋನಿಗೆ ಗೊತ್ತು. ನೋಡಿ, ರುಚಿನ ಅನುಭವಿಸೋಕ್ಕೆ ದೇವರು ಆ ನಾಲಿಗೆ ಅಂತ ಕೊಟ್ಟಿದ್ದೀನಲ್ಲ, ಅವನಿಗೆ ಒಂದು ದೊಡ್ಡ ಧನ್ಯವಾದಗಳನ್ನು ಹೇಳಬೇಕು. ಆಮೇಲೆ ಅದ್ಯಾವುದೋ ನಾರ್ತ್ ಇಂಡಿಯನ್ ಡಿಶ್ಶು, ಮುರ್ಗ್ ಚೋಲೆ ಕಬಾಬ್ ಅಂತ ತಂದುಕೊಟ್ರು. ಆಹಾ, ಅದನ್ನು ತಿಂದುಬಿಟ್ಟು ಅದು ರುಚಿಯ ಅಂತಿಮ ಘಟ್ಟವನ್ನು ತಲುಪಿ ಆನಂದದಿಂದ ತೇಲಾಡಿದ್ವಿ. ಊಟದ ಜೊತೆ ಪ್ರೆಸೆಂಟೇಷನ್ ಎಷ್ಟು ಮ್ಯಾಟ್ರ್ ಆಗುತ್ತೆ ಅನ್ನೋದಕ್ಕೆ ನೋಡಿ ಇಲ್ಲಿದೆ ಉದಾಹರಣೆ. ಆ ಹಸಿರು ತರಕಾರಿಗಳಿಂದ ಮಾಡಿದ ಅಲಂಕಾರ ನಮಗೆ ಇನ್ನಷ್ಟು ಊಟದ ರುಚಿಯನ್ನು ಹೆಚ್ಚಿಸ್ತಿದ್ವು. ಅಡುಗೆ ಜೊತೆ ಕಲೆ ಸೇರಿದ್ರೆ ಕಣ್ರಿ ಆ ನಿಜವಾದ ಊಟದ ಸವಿಯನ್ನು ಅನುಭವಿಸೋಕೆ ಸಾಧ್ಯ ಆಗೋದು. ಕೊನೆಯದಾಗಿ ಒಂದು ನನ್ನ ನೆಚ್ಚಿನ ಒಂದು ಡಿಶ್ ಬಂತು, ಅದೇ ಫಿಶ್ ತವಾ ಫ್ರೈ. ಅದನ್ನು ತಿಂದ ನಂತರ ಸಂಪೂರ್ಣವಾಗಿ ನಾನು ತೃಪ್ತನಾದೆ. ಜೀವನದ ಒಂದು ಒಳ್ಳೆ ಊಟದ ಅನುಭವವನ್ನು ಸದಾಕಾಲ ನೆನ್ಪಿಟ್ಕೊಳ್ಳೋ ರೀತಿ ನನ್ನ ತಲೆಯಲ್ಲಿ ಅದು ಉಳಿದ್ಬಿಡ್ತು. ಇಲ್ಲೇ ಊಟನ ಅನುಭವಿಸ್ತಾ ನಾವು ಬಂದಂಥ ಸ್ವಾಮಿ ಕಾರ್ಯನೇ ಮರೆತುಬಿಟ್ಟಿದ್ವಿ. ಕೊನೆಗೆ ನಮಗೆ ತೃಪ್ತಿಗೊಳಿಸಿದ ಆ ನನ್ನ ಗೆಳೆಯನಿಗೆ ಒಂದು ಧನ್ಯವಾದಗಳನ್ನು ತಿಳಿಸಿ ಅಲ್ಲಿಂದ ಲೊಕೇಶನ್ ನೋಡೋಣ ಅಂತ ಹೊರಟ್ವಿ. ನಮ್ಮ ಸಿನಿಮಾದಲ್ಲಿದೆ ಪಬ್ ಲೊಕೇಶನ್ನು, ವೆರಿ ಇಂಪಾರ್ಟೆಂಟು. ಹಾಸನದಲ್ಲೇ ಇಂಥ ಬ್ಯೂಟಿಫುಲ್ 3-star
ಬರೀ ಹೋಟೆಲ್ ಪಬ್ ಅಲ್ಲ, ಇಲ್ಲಿ ಒಂದು ಹೇಸಿ ಹಾಲ್ ಕೂಡ ಇದೆ. ಅದು ನಮ್ಮ ಸಿನಿಮಾಗೆ ಯಾವ್ದಾದ್ರು ಉಪಯೋಗಕ್ಕೆ ಬರ್ಬೋದಾ ಅಂತ ಹೋಗಿ ನೋಡೋಣ, ಅವ್ರನ್ನ ಕೇಳೋಣ, ಏನಾದರೂ ನೋಡಕ್ಕೆ ಕೊಡ್ತಾರಾ ಅಂತ ಹೋಗಿ ಕೇಳಿದ್ವಿ. ನೆಕ್ಸ್ಟ್ ನಮ್ದು ಹೋಟ್ಲ್ ಇದೆ, ಕೆಳಗಡೆ ಬ್ಯಾಂಕ್ವೆಟ್ ಅಲ್ಲಿ ಒಂದು 3 ಕೆಪಾಸಿಟಿ ಬ್ಯಾಂಕ್ವೆಟ್ ಅಲ್ಲಿದೆ, ಮತ್ತೆ ಕಾಫಿ ಶಾಪ್ ಇದೆ ಔಟ್ಲೆಟ್ ಒಂದು, ಮತ್ತೆ 30 ರೂಮ್ಸ್ ಇದೆ ಇಲ್ಲಿ ಹೋಟ್ಲ್ ಅಲ್ಲಿ, ಎಲ್ಲ ಸೆಂಟ್ರಲೈಸ್ ಇದೆ. ಇಲ್ಲಿ 30 ರೂಮ್ಸ್ ಇದೆ, ಎಲ್ಲ ಸೆಂಟ್ರಲೈಸ್ ಡಿ ಸಿ ರೂಮ್ಸ್. ಇಲ್ಲಿ ರೂಫ್ ಟಾಪಲ್ ಪಬ್ ಇದೆ, ಒಂದೊಂದು CL7 ಬಾರ್ ಇದೆ. ಆದ್ರೆ ಅಲ್ಲಿ ಅವತ್ತು ಯಾವ್ದೋ ಫಂಕ್ಷನ್ ನಡೀತಿದ್ರಿಂದ ನಮಗೆ ನೋಡಕ್ ಕೊಡ್ಲಿಲ್ಲ. ಇನ್ನೊಂದಿನ ನಮಗೆ ನೋಡೋಕೆ ಅವಕಾಶ ಮಾಡಿಕೊಟ್ರು. ನೈಟ್ ಟೈಮು ಇದು, ಇನ್ನೊಂದಿನ ಮಾಡಿದ ವಿಡಿಯೋ. ಆಕ್ಚುಲಿ ಇದಕ್ಕೆ ನಿಮ್ಮ ಮಧ್ಯಕ್ಕೆ ಈ ವಿಡಿಯೋಗೆ ಇನ್ಸರ್ಟ್ ಮಾಡೋಣ ಅಂತಾನೆ ಇನ್ನೊಂದಿನ ಬಂದಿದ್ವಿ. ನೈಟ್ ಟೈಮ್ ಒಳ್ಳೆ ವಿಷನ್ ಇದೆ, ಮತ್ತೆ ಆರ್ಯ ನೋಡೋಣ ನಡೀರಿ. ಆ ಕಡೆ ಪಾರ್ಟಿ ಹಾಲು, ಎಸಿ ಹಾಲ್ ಅದು ಸಖತ್ತಾಗಿ ಒಳ್ಳೆ. ಮ್ಯಾರೇಜು ಯಾವ್ದಾದ್ರು ಈವೆಂಟ್ ಆಗಲಿ, ನಮ್ಮ ಮಗಳದು ಪೂಜಾ ಕಿರಾಜ್ ಚಾನಲ್ ಅಲ್ಲಿ ನೀವು ನೋಡ್ಬೋದು, ಒಂದು ಫ್ಯಾಷನ್ ಶೋ ನಡೆದಿತ್ತು, ಅದು ಅಲ್ಲೇ ನಡೆದಿದ್ದು, ಅದೇ ಪಾರ್ಟಿ ಹಾಲ್ ಅಲ್ಲಿ. ಅದನ್ನು ಪಾರ್ಟಿ ಹಾಲ್ ನೋಡ್ಕೊಂಡ್ ಬರೋಣ ಬನ್ನಿ. ಹಂಗಿದೆ ಅಂತ ಏನೋ ಒಳ್ಳೆ ಇದು, ನಿಮ್ಮ ಥಿಯೇಟರ್ ನೋಡ್ದಂಗೆ ಆಯ್ತಿತ್ತು ಒಳಗೆ. ಪ್ಯಾಲೇಸ್ ಪ್ಯಾಲೇಸ್ ಇದೆ, ಇದೆ ಆರ್ ಜಿ ಪ್ಯಾಲೇಸ್ ಪ್ಯಾಲೇಸ್ ಆಗಿಬಿಟ್ಟಿದೆ. ಆಮೇಲೆ ಇನ್ನೊಂದೇನು ಅಂದರೆ, ನಾವು ಈ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಾವು ಅದನ್ನು ಶೂಟ್ ಮಾಡಿ 10 ದಿನದ ಹಿಂದೆ ಪರ್ಮಿಷನ್ ಕೇಳೋಣ ನಮ್ಮ ಸಿನಿಮಾಗೆ ಶೂಟಿಂಗಿಗೆ ಇಲ್ಲಿ ಪಬ್ಬಲ್ಲಿ ಮತ್ತು ಈ ಲೊಕೇಶನಲ್ಲಿ ಅಂತ ಅಂತ ಬಂದಿದ್ವಿ. ಈಗ ಪರ್ಮಿಷನ್ ಸಿಕ್ಕಿ ಇವತ್ತು ಶೂಟಿಂಗ್ ನಡೀತಾ ಇದೆ ಇಲ್ಲಿ, ಅದ್ರ ವಿಡಿಯೋ ನಿಮಗೆ ಇನ್ಸರ್ಟ್ ಮಾಡ್ತಾ ಇದ್ವಿ. ಅದ್ರ ಮಧ್ಯದಲ್ಲಿ ಇದೊಂದು ಹಾಲ್ ತೋರಿಸಿರಲಿಲ್ಲ ನಿಮಗೆ, ಅವರು ನಮಗೆ ಸಿನಿಮಾಗೆ ಒಂಚೂರು ಅವರು ಸಪೋರ್ಟ್ ಮಾಡಿದ್ದಾರೆ, ಅದೇ ರೀತಿ ನಾವು ಅವ್ರು ಒಂಚೂರು ಸಪೋರ್ಟ್ ಮಾಡ್ತಾ ಇದ್ವಿ. ಹಾಂ ನೋಡಿ ಕಂಪ್ಲೀಟಾಗಿ ಒಂದು ರ್ಯಾಂಪ್ ವಾಕ್ ಎಲ್ಲ ಮಾಡಿಸಿ ಸಖತ್ತಾಗಿತ್ತು. ಹಾಸನ ಇಂಥದೊಂದು ಲೊಕೇಶನ್ ಇದೆಯಾ ಅಂತ ನಾನು ಬಂದಿರಲಿಲ್ಲ ಆ ಶೋಗೆ. ಪೂಜಾ ಅವರೆಲ್ಲ ಕರೆದಿದ್ರು. ಹಾಸನ ಒಂಥರ ಮಿನಿ ಸ್ಟುಡಿಯೋ ಇದ್ದಂಗೆಲ್ಲ ಬಿಡಕ್ಕೆ ಸುಂದಿರು. ಹಾಸನ ಒಂಥರ ಮಿನಿ ಫಿಲ್ಮ್ ಸ್ಟುಡಿಯೋ ಇದ್ದಂಗೆ ಇಲ್ಲಿ. ಈ ಕಡೆ ಎಲ್ಲಿ ಹೋಗಿ ನೀವು ಬೇಕಾದ್ರೆ 15 ಕಿಲೋಮೀಟರ್, 40 ಕಿಲೋಮೀಟರ್ ಈ ಕಡೆ ಹೋದ್ರೆ ಮಲೆನಾಡು, 40 ಕಿಲೋಮೀಟರ್ ಈ ಕಡೆ ಹೋದ್ರೆ ಬಯಲುಭೂಮಿ, ಈ ಕಡೆ ಹೋದ್ರೆ ಮಂಗಳೂರು, ಈ ಬೀಚು, ಪ್ರತಿಯೊಂದು ಆ ಕಡೆ ಸುತ್ತಮುತ್ತ ಸೆಂಟ್ರಿ ಕರೆಕ್ಟ್ ಆಗಿದೆ. ಏನಾರು ಒಂದು ಒಳ್ಳೆ ಫಿಲ್ಮ್ ಸ್ಟುಡಿಯೋ ಮಾಡ್ಬೇಕು ಅಂದ್ರೆ ಹಾಸನ್ ಇಸ್ ದ ಬೆಸ್ಟ್ ಪ್ಲೇಸ್. ಫಿಲ್ಮ್ ಸ್ಟುಡಿಯೋ ಎಲ್ಲ ತರನು ಅನುಕೂಲ ಆಗುತ್ತೆ. ಅಲ್ಲ ಸಖತ್ತಾಗಿದೆ. ಇನ್ಯಾರು ಅಜ್ಜ ಅಜ್ಜಿ ಅವ್ರ ಫ್ಯಾಮಿಲಿ ಮದುವೆ ಫಂಕ್ಷನ್ ಅಲ್ಲಿ ವಿಐಪಿಗಳು. ಎಷ್ಟು ಜನ ಕೆಪಾಸಿಟಿ ಬ್ರೋ? 700 ಜನ ಕೆಪಾಸಿಟಿ, ಸಿಟ್ಟಿಂಗ್ ಕೆಪಾಸಿಟಿ. ಮೂವಿಂಗ್ ಕೆಪಾಸಿಟಿ ಎಲ್ಲ ಸೇರಿ 2.5 ಸಾವಿರ ಜನ ಆರಾಮಾಗಿ ಇದು ಮಾಡ್ಕೋಬಹುದು. ನೋಡಿ ನೀವು ಒಂದು ಜಾಗದಲ್ಲೇ ಕಂಪ್ಲೀಟ್ ಆಗಿ ಯಾವ ತರ ಪ್ಲಾನ್ ಮಾಡೋರು ಇದು ಅಂದ್ರೆ, ಈ ಕಡೆ ಪಾರ್ಟಿ ಹಾಲು ಇದೆ, ಆಮೇಲೆ ರಾತ್ರಿ ಬಂದು ಉಳಿದವ್ರಿಗೆ ಮದುವೆಗಿದ್ವಿ ಬಂದು ಉಳಿದವ್ರಿಗೆ ಪಾರ್ಟಿ ಗೀಟಿ ಎಂಜಾಯ್ ಮಾಡೋದು ಇರುತ್ತೆ. ಅವ್ರಿಗೆ ಅಲ್ಲಿ ಹೋದ್ರೆ ಪಬ್, ನಾವು ಕೂತಿದ್ವಲ್ಲ ಆ ಜಾಗ, ಆಮೇಲೆ ಕೆಳಗಡೆ ಬಂದ್ರೆ ರೂಮ್ಸ್ 3-star ರೂಮ್ಸ್, ಆಮೇಲೆ ಇದ್ರಲ್ಲೂ ಅದೇ ಮದುವೆ ಇದ್ರಲ್ಲೂ ರೂಮ್ಸ್ಗಳಿದೆ, ಅದು ಆಲ್ಮೋಸ್ಟ್ ಅದೇ ಲೆವೆಲ್ ಇದೆ ಅಂತೆ ಆ ರೂಮ್ಸ್. ಮತ್ತೆ ಎಲ್ಲಾ ರೀತಿ ಕಂಪ್ಲೀಟ್ ಒಂದು ಪ್ಯಾಕೇಜ್ ಓವರ್ಲ್. ಈ ತರ ಪ್ಲಾನ್ ಒಂಥರ ಡಿಫ್ರೆಂಟ್ ಪ್ಲಾನ್ ಅಲ್ವಾ? ಡಿಫ್ರೆಂಟ್ ಪ್ಲಾನ್ ಫುಲ್. ಮತ್ತೆ ರೆಸ್ಟೋರೆಂಟ್ ಇದೆ ಮೇಲ್ಗಡೆ, ಫುಲ್ ರೆಸ್ಟೋರೆಂಟ್ ಇದೆ ಕೆಳಗೆ ಊಟದ್ದು, ಪಬ್, ಹೋಟ್ಲು, ರೂಮ್ಸ್, ಪಾರ್ಟಿ ಹಾಲು, ಅದ್ರೊಳಗೆ ಇದೊಂದು ಹಾಲು, ಮತ್ತೆ ರಾಬಾರ್ ಮಾಡೋರಿಗೆ ಹೊರಗಡೆ ಹೋಗಿ MRP ತಗೋಬೇಕು ಅಂದ್ರೆ ರಾಬಾರ್ ಹೊರಗಡೆ ಇದೆ, ಅದನ್ನ ಚಿಕ್ಕದಾಗಿ ಕಂಪ್ಲೀಟ್ ಆಗಿ ಎಲ್ಲಾ ಕ್ಯಾಟಗರಿನು ಎಂಜಾಯ್ ಮಾಡೋ ಅಂತ ಒಂದು ಜಾಗ ಇದೆ. ಸಖತ್ತಾಗಿ ಮಾಡ್ಸೋರು ಮತ್ತೆ ಒಳ್ಳೆ ಪ್ಲಾನ್ ಮಾಡಿ. ಅದ್ರದ್ದು ಯಾರು ಟೂರಿಸ್ಟ್ಗಳು ಬಂದ್ರೆ ಆರಾಮ್ಸೆ ಇಲ್ಲಿ ಉಳ್ಕೋಬೋದು. ರೂಮ್ಸ್ಗಳೆಲ್ಲ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ನಾವು ತೋರಿಸಿದ್ವಲ್ಲ ಅದೇ ಥರ ಇದೆ ರೂಮ್ಸ್ಗಳು. ನಮ್ಮ ಸಿನಿಮಾದಲ್ಲಿ ಒಂದು ಪಾರ್ಟ್ ಇದು ಕಂಪ್ಲೀಟಾಗಿ ಇದನ್ನು ಕವರ್ ಮಾಡಿದ್ದೀನಿ, ನಾಳೆ ಎಲ್ಲಿದೆ ಸಿನಿಮಾದಲ್ಲಿ ಕಂಪ್ಲೀಟಾಗಿ ಇದನ್ನೇ ಒಂದು ಪಾರ್ಟ್ ನೋಡ್ಬೋದು ನೀವು. ಅಲ್ಲ ಸಿಂಧಿಯಾಗಿದೆ ಹುಡುಗಿ ರೂಮ್, ಬ್ರೈಟ್ ಅಂದ್ರೆ ಹುಡುಗಿ ಅಲ್ವಾ? ಇಲ್ಲೇ ಕ್ರಿಕೆಟ್ ಆಡ್ಬೋದು, ಅಷ್ಟು ವಿಶಾಲವಾಗಿದೆ, ದೊಡ್ಡದಿಲ್ಲ, ವಾಲಿಬಾಲ್ ಆಡ್ಬೋದು, ಅಷ್ಟು ತುಂಬ ಚೆನ್ನಾಗಿದೆ. ವಾಶ್ರೂಮ್ ಎಲ್ಲ ಇದು ಎಲ್ಲಿರುತ್ತೆ? ತುಂಬ ರೆಪ್ಯೂಟೆಡ್ ಆಗಿ ಸಖತ್ತಾಗಿದೆ. ಮಾಸನಲ್ಲಿ ಒಂದು ಬೇಕಿತ್ತು ಈ ತರ.
ಹೌದು, ಚಿಮಣಿ ಗಿಮಣಿ ಎಲ್ಲ ನೋಡಿ, ಚಿಮಣಿ ಗಿಮಣಿ ಎಲ್ಲ ಹಾಕಿ ಬಂದೆ. ಬೆಸ್ಟ್ ಪಾರ್ಟಿ ಹಾಲ್ ಇನ್ ಹಾಸನ್. ಎಲ್ಲ ಏನ್ ಸ್ಟ್ಯಾಂಡರ್ಡ್ ಎಲ್ಲ ಮೇಂಟೈನ್ ಮಾಡೋಕೆ ಪ್ರತಿಯೊಂದನ್ನು ಮೇಂಟೈನ್ ಮಾಡಿದ್ರು ಕಣೋ. ಇಲ್ಲಿ ನೋಡಿ, ಇಲ್ಲಿ ಎಸಿ ಲಕ್ಸುರಿ ರೂಮ್ಸ್ ಎಲ್ಲ ಸಿಕ್ಬಿಡುತ್ತೆ ನೀವು ಹೇಳ್ತಾರೆ. ಹೌದು ಸತ್ಯ, ಇಲ್ಲಿ ಮದುವೆ ಮಾಡ್ಕೊಳ್ಳಿದ್ರೆ ಮದುವೆ ಮಾಡ್ಕೊಂಡು ಅಲ್ಲಿ ಉಳ್ಕೊಂಡು ಇಲ್ಲಿ ಪಾರ್ಟಿ ಮಾಡ್ಕೊಂಡು ಆರಾಮಾಗಿ ಇರ್ಕೊಂಡು ಇಲ್ಲ ಫ್ಯಾಮಿಲಿ ಬಂದು ಇದು ಮಾಡ್ಬೋದು, ರೆಸ್ಟೋರೆಂಟ್ಗೂ ಬರ್ಬೋದು, ಪಬ್ಗೂ ಬರ್ಬೋದು, ಅಂತೇನು ಏನು ಸಕ್ಕತ್ತಾಗಿ ಮಾಡೋರು ಮಾತ್ರ. ಏನು ವೈಟ್ ಹೌಸ್ ಫೀಲಿಂಗು, ಎಕ್ಸಾಕ್ಟ್ಲಿ ಅದೇ ಥರ ಕಾಪಿ ಇಲ್ಲದೆ ಹೋದ್ರು ಮಾತ್ರ ಬ್ಯೂಟಿಫುಲ್ ಪ್ಲ್ಯಾನಿಂಗು ಸಕ್ಕತ್ತಾಗಿದೆ, ಎಲ್ಲ ರೀತಿನೂ ಅನುಭವಿಸೋದು ಆಲ್ ಇನ್ ಒನ್. ಖುಷಿ ಆಯಿತು, ನಾವು ಮಾತಾಡಿದ್ವಿ ಬಟ್ ಅವರು ಅವ್ರಿಗೆ ವೀಡಿಯೋ ಅಷ್ಟೊಂದು ಆಸಕ್ತಿ ಇರಲಿಲ್ಲ, ಹಾಗಾಗಿ ನಾವು ಅವ್ರ ಹೊರಗಡೆ ಏನೇನು ಮಾತಾಡಿದ್ವಿ ಅದೆಲ್ಲದನ್ನು ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ಬಟ್ ನಮಗೆ ಸಿನಿಮಾಗೆ ಒಂದು ಪರ್ಮಿಷನ್ ಅಂತ ಸಿಕ್ತು. ನಿಜವಾಗ್ಲೂ ಹಾಸನ ಜನತೆ ಹಾಸನದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಕೂಡ ಪೊಲೀಸಿಂದ ಹಿಡಿದು ಪ್ರತಿಯೊಬ್ಬರು ನಮ್ಮ ಸಿನಿಮಾಗೆ ಇಷ್ಟೊಂದು ಸಹಕಾರ ಮಾಡ್ತಾಯಿದ್ದೀರಾ. ನಾನು ಪ್ರಾಮಿಸ್ ಮಾಡ್ತಾಯಿದ್ದೀನಿ ಈ ಸಿನಿಮಾದಲ್ಲಿ ಅತಿ ದೊಡ್ಡ ಮೆಸೇಜು, ಅತಿ ದೊಡ್ಡ ಸೊಸೈಟಿಗೆ ಯೂಸ್ ಆಗೋಂಥದ್ದು ನಮ್ಮ ನಾಡು ನುಡಿ ಸಂಸ್ಕೃತಿ ಆಗಿರ್ಬೋದು, ನಿಮ್ಗೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಯಾವುದೇ ನಿಮಗೆ ದ್ರೋಹ ಆಗದಂಗೆ ಅನ್ಯಾಯ ಆಗದಂಗೆ ಅದನ್ನು ಮೇಂಟೈನ್ ಮಾಡೋ ಜವಾಬ್ದಾರಿ ನಂದು. ಎನ್ನೇಟಲ್ಲ ಇದು ನಿಮ್ಗೆ ಗೊತ್ತಾಗುತ್ತೆ, ನಾಳೆ ಇವತ್ತು ಹೇಳಿರೋ ಮಾತು ಏನಾದರೂ ನೀವು ಸಿನಿಮಾ ರಿಲೀಸ್ ಆದಾಗ ಆ ಮಾತಿಲ್ಲ ಅಂತ ಅಂದಾಗ ಬೇಕಾದ್ರೆ ಹೇಳಿ, ಯಾಕೆಂದರೆ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಆ ಸಪೋರ್ಟ್ಗೆ ನಾವು ಜಸ್ಟಿಸ್ ಕೊಡಬೇಕು. ಅದು ಏನು ಮಾಡಬೇಕು ನಮ್ಮ ಕೆಲಸ, ನನ್ನ ಕೈಲಿರೋಂಥ ನನಗೆ ನನ್ನ ಅನುಭವ ಪಡ್ಕೊಂಡಿರೋದು ಎಲ್ಲ ಅನುಭವವನ್ನು ನಾನು ಹಾಕಿ ಹಗಲು ರಾತ್ರಿ ಕೆಲಸ ಮಾಡೋಂಥ ಪ್ರಯತ್ನ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಇವರು ಟ್ರಾಫಿಕ್ ಪೊಲೀಸ್ ಕೂಡ ಮಾತಾಡಿದರು ನಮ್ಮ ಟೀಮ್ ಅವರು, ಅವರು ಕೂಡ ಸಕ್ಕ ಸಪೋರ್ಟ್ ಮಾಡ್ತಾಯಿದ್ದಾರೆ ತಂಡದವರು. ಇವ್ರದ್ದು ಎಲ್ಲ ಸಪೋರ್ಟ್ ಸಿಗ್ತಿರೋದು ನೋಡಿದಾಗ ನಿಜವಾಗ್ಲೂ ದೇವ್ರು ಎಲ್ಲಿದ್ದಾನೆ ಅಂತಂದ್ರೆ ಎಲ್ಲರ ಮನಸ್ಸೊಳಗೆ ಇರ್ತಾನೆ ಅನ್ನೋದು ಇರುತ್ತೆ. ಪಾಪ ಇವರು ಅಷ್ಟೇ ಕೇಳಿದ ತಕ್ಷಣ ಪರ್ಮಿಷನ್ ಕೊಟ್ಟರು, ನಮ್ಮ ಆಚಿನ ಹುಡುಗರು ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ಸಪೋರ್ಟ್ ಮಾಡ್ತಾಯಿದ್ದೀನಿ ಎಲ್ಲ ಕೊಡ್ತೀವಿ ಅಂದ್ಬಿಟ್ಟು ಎಲ್ಲ ಪ್ರಾಪರ್ಟೀಸ್ನೆಲ್ಲ ಪಾಪ ನಮ್ಗೆ ಯೂಸ್ ಮಾಡ್ಕೊಳಕ್ಕೆ ಅವಕಾಶ ಕೊಟ್ಟರು, ಅವ್ರಿಗೂ ಅಷ್ಟೇ ಬಿಗ್ ಥ್ಯಾಂಕ್ಸ್. ಆಮೇಲೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಡ್ ಏನಾದರೂ ವೀಡಿಯೋ ಬೇಕು ಅಂದರೆ ನಮ್ಮ ಶ್ರೀಮತಿಯವರು ಇವರೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ ಫುಡ್ಡು ಇದೆಲ್ಲ, ನೀ ಜಾಗನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡೋದು ತುಂಬ ಚೆನ್ನಾಗಿ ಗೊತ್ತಾರೆ. ಸಾಕು, ನಾನು ನಾನು ಹೋಯ್ತೀನಿ, ನಾನೇ ಹೋಯ್ತೀನಿ ಅಂತ ನೆಗೆದು ಬಂದಿರ್ತಾರೆ ಅವರು. ಪೂಜಾ ಕಿರಾಜ್ ಯೂಟ್ಯೂಬ್ ಚಾನಲಲ್ಲಿ ಬೇಕಾದ್ರೆ ಇನ್ನೂ ಡೀಟೇಲ್ ಆಗಿ ಈ ಆರ್ಯ ಮೆನ್ಷನ್ ಹೋಟೆಲ್ ತ್ರೀ ಸ್ಟಾರ್ ಹೋಟೆಲ್ ಹಾಸನ ಅದನ್ನ ಕಂಪ್ಲೀಟಾಗಿ ಮಾಡಿಸೋ ಪ್ರಯತ್ನ ಮಾಡ್ತೀನಿ. ಅಲ್ಲ ಇದನ್ನ ಯಾವ ಥರ ಬಿಲ್ಡ್ ಮಾಡಿದಾರೆ ಅಂದರೆ ಎಲ್ಲರಿಗೂ ಆಗಬೇಕು, ಈ ಕಡೆ ತುಂಬ ಖರ್ಚು ಮಾಡೋರ್ಗಾಗಿರಲಿ, ಮಿಡಲ್ ಕ್ಲಾಸ್ ಅವನಾಗಿರಲಿ, ಮತ್ತು ಯಾವ ಕ್ಲಾಸ್ ಅವ್ರಿಗಾರ ಆಗಿರ್ಬೋದು, ಈ ಪ್ರತಿಯೊಬ್ಬರಿಗೂ ಸೆಟ್ ಆಗೋ ರೀತಿ ಮಾಡಿದ್ದಾರೆ. ಹೊರಗಡೆ ಕೂಡ ಭಾರಿ ವ್ಯವಸ್ಥೆ ಆ ಕಡೆ ಸೈಡ್ ನಮ್ಮಂಥವ್ರಿಗೆ ಬರೋದಿಲ್ಲ, ಬಟ್ ಅಲ್ಲಿ ಕೂಡ ಇದೆ ಎಲ್ಲ ಥರನೂ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ. ಈ ಥರ ವೆಲ್ ಪ್ಲ್ಯಾನ್ ನಾನು ನೋಡಿರಲಿಲ್ಲ ಆ್ಯಕ್ಚುಲಿ. ಮದುವೆ ಆಗೋಕ್ಕೂ ಚೆನ್ನಾಗಿದೆ. ಓಕೆ, ಫೈನಲಿ ಆರ್ಯ ಮೆನ್ಷನ್ ಹೋಟೆಲ್ ವೀಡಿಯೋನ ತ್ರೀ ಸ್ಟಾರ್ ಹೋಟೆಲ್ ವೀಡಿಯೋನ ಮುಗಿಸ್ತಾ ಇದ್ದೀವಿ. ಮತ್ತೆ ಈ ಹೋಟೆಲ್ನ ನಮ್ಮ ವೀಡಿಯೋದಲ್ಲಿ ನೋಡೇ ನೋಡ್ತೀರಾ ನಮ್ಮ ಸಿನಿಮಾದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು, ಮತ್ತು ನಮ್ಮ ಶ್ರೀಮತಿ ಅವ್ರ ಯೂಟ್ಯೂಬ್ ಚಾನಲಲ್ಲೂ ಸಾಧ್ಯ ಆದರೆ ಮಾಡೋ ಪ್ರಯತ್ನ ಮಾಡ್ತೀವಿ. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಕರ್ನಾಟಕ ಮಾತೆ.